हाय फ्रेंड्स, नन्न यूट्यूब चैनल गे तम्मेल्लरिगू आत्मीय स्वागत। सेंट्रल इंडस्ट्रियल सेक्यूरिटी फोर्स अंद्रे केंद्र कैगारिका भद्रता पड़ेयिंद केलवु खाली इरुव हुद्देगळ नेमकातिगागि अधिसूचनेयन्नु होरडिसिद्दारे। ई अधिसूचनेय कंप्लीट आदंत माहिति ई वीडियोदाग अद, अदक्कागि वीडियोवन्न स्किप माड्लारदंग कोने तनक नोड्रि। ನನ್ನ ಚಾನೆಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ. ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಹುದ್ದೆಗಳ ಹೆಸರು ನೋಡೋದಾದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಐತಿ, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಅಂತ ಐತಿ ಸ್ನೇಹಿತರೆ. ಈ ಎರಡು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಆ ಅಫೀಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿಯನ್ನ ಸಲ್ಲಿಸ್ರಿ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಲಕ್ಕ ಸೆಪ್ಟೆಂಬರ್ 26, 2022 ಪ್ರಾರಂಭ ದಿನಾಂಕ, ಇನ್ನು ಅರ್ಜಿಯನ್ನ ಸಲ್ಲಿಸ್ಲಕ್ಕ ಅಕ್ಟೋಬರ್ 25, 2022 ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ. ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಏನಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಏನಿದೆಲ್ಲ ಸ್ನೇಹಿತರೆ, ಇದಕ್ಕೆ ಲೆವೆಲ್ 5ರದ ವೇತನ ಶ್ರೇಣಿ ಇದೆ. ಅಂದ್ರೆ 29,200 ರೂಪಾಯಿ ಮಾಸಿಕ ವೇತನ ಆಗಿರ್ತದ. ಇನ್ನು ಹೆಡ್ ಕಾನ್ಸ್ಟೇಬಲ್ಗೆ ಲೆವೆಲ್ 4ರದ ಪೇಮೆಂಟ್ ಇರ್ತೈತಿ, ಅಂದ್ರೆ 25,500 ರೂಪಾಯಿ ಮಾಸಿಕ ವೇತನ ಆಗಿರ್ತದ ಸ್ನೇಹಿತರೆ. ಹುದ್ದೆಗಳ ವಿವರ ನೋಡೋದಾದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ 122 ಖಾಲಿ ಹುದ್ದೆಗಳದಾವ. ಹೆಡ್ ಕಾನ್ಸ್ಟೇಬಲ್ 418 ಹುದ್ದೆಗಳ ಖಾಲಿ ಇದ್ದಂತೆ. ಒಟ್ಟಾರೆಯಾಗಿ 540 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ. ಪಿ ಯು ಸಿ ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ಬಗ್ಗೆ ನೋಡೋಣ. 18 ವರ್ಷದಿಂದ ಹಿಡ್ಕೊಂಡು 25 ವರ್ಷದ ಒಳಗಿನವರು ಎಲ್ಲರೂ ಅರ್ಜಿ ಸಲ್ಲಿಸಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ರೆ SC ಮತ್ತು ST ಸೇರಿದ ಅಭ್ಯರ್ಥಿಗಳೇನಾದ್ರೂ ಇದ್ರೆ 5 ವರ್ಷ ವಯಸ್ಸಿನ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಇನ್ನು OBC ಅಭ್ಯರ್ಥಿಗಳಿದ್ರೆ 3 ವರ್ಷ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಇದ್ರೆ ಅಂದ್ರೆ CISF ನಾಗ ಈಗಾಗಲೇ ವರ್ಕ್ ಮಾಡ್ತಾ ಇದ್ದವರಿಗೆ ಗರಿಷ್ಠ 45 ವರ್ಷ SC ST, ಆಮೇಲೆ 40 ವರ್ಷ OBC ಕ್ಯಾಂಡಿಡೇಟ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ದವರು ಇದ್ರೆ ಅಂತಂದ್ರೆ ಅವರಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಸ್ನೇಹಿತರೆ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡೋಣ. ಹೈಟ್ ಏನದಲ್ಲ ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳಿಗೆ 165 ಸೆಂಟಿಮೀಟರ್ ಇರಬೇಕು, ಮಹಿಳಾ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕಾಗ್ತದೆ. ಇನ್ನು ಚೆಸ್ಟ್ ನೋಡೋದಾದ್ರೆ, ಎದೆ ಸುತ್ತಳತೆ ನೋಡೋದಾದ್ರೆ, ಪುರುಷ ಅಭ್ಯರ್ಥಿಗಳಿಗೆ ST ಕ್ಯಾಂಡಿಡೇಟ್ಗೆ ಬಿಟ್ಟಿದೆ, ಉಳಿಕಿದ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 77 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ಪೂರ್ತಿ ಹಿಗ್ಗಿಸಿದಾಗೇನಪ್ಪ ಅಂದ್ರೆ 5 ಸೆಂಟಿಮೀಟರ್ ಎಡಿಷನಲ್ ಆಗೇನಪ್ಪ ಅಂದ್ರೆ ಎದೆಯನ್ನ ವಿಸ್ತರಿಸಬೇಕು. ಒಟ್ಟಾರೆಗೆ 82 ಸೆಂಟಿಮೀಟರ್ ಆವಾಗ ಎದೆಯನ್ನ ಏನಪ್ಪ ಅಂದ್ರೆ ಹಿಗ್ಗಿಸಿದಾಗ. ಇನ್ನು ST ಸೇರಿದ ಅಭ್ಯರ್ಥಿಗಳಿಗೆ 76 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟರ್ ಬರಬೇಕು, ಅಂದ್ರೆ 81 ಸೆಂಟಿಮೀಟರ್ ಇರಬೇಕು. ಇನ್ನು ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಎದೆ ಸುತ್ತಳತೆ ಅಪ್ಲಿಕೇಬಲ್ ಆಗಂಗಿಲ್ಲ ಸ್ನೇಹಿತರೆ. ವೇಟ್ ಅಪ್ಲಿಕೇಬಲ್ ಆಗ್ತದೆ ಅವ್ರಿಗೆ, ತೂಕ ಅಪ್ಲಿಕೇಬಲ್ ಆಗ್ತದೆ. ಅವ್ರೇನ್ ಹೇಳ್ಯಾರ, ಆಸ್ ಪರ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಪ್ರಕಾರ ಅವ್ರದ್ದು ವೇಟ್ ಇರಬೇಕು ಅಂತ ಮೆನ್ಷನ್ ಮಾಡ್ಯಾರ ಸ್ನೇಹಿತರೆ. ಇನ್ನು ಅದರ್ ಕ್ವಾಲಿಫಿಕೇಶನ್ ಕೇಳಿದಾನೆ ಸ್ನೇಹಿತರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಸ್ಕಿಲ್ ಟೆಸ್ಟ್ ಅಂತ ಬರ್ತದೆ, 10 ನಿಮಿಷ ಟೈಮ್ ಕೊಡ್ತಾರ. 80 ವರ್ಡ್ ಪರ್ ಮಿನಿಟ್ ಏನಪ್ಪ ಅಂದ್ರೆ ಟೈಪಿಂಗ್ ಮಾಡಬೇಕಾಗ್ತದೆ. ಇನ್ನು 50 ನಿಮಿಷದೊಳಗೆ ಇಂಗ್ಲಿಷ್ ಇಂದ ಹಿಂದಿಗೆ, ಹಿಂದಿಯಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗ್ತದೆ. ಹೆಡ್ ಕಾನ್ಸ್ಟೇಬಲ್ ನೋಡೋದಾದ್ರೆ ಇಂಗ್ಲಿಷ್ ಟೈಪಿಂಗ್ ಇರ್ತದೆ, 35 ವರ್ಡ್ ಪರ್ ಮಿನಿಟ್, 35 ವರ್ಡ್ ಏನಪ್ಪ ಅಂದ್ರೆ ಪರ್ ಮಿನಿಟ್ಗೆ ಟೈಪ್ ಮಾಡಬೇಕು. ಹಿಂದಿ ಒಳಗೆ ಟೈಪ್ ಮಾಡ್ತಿದ್ರಿ ಅಂದ್ರೆ 30 ವರ್ಡ್ ಪರ್ ಮಿನಿಟ್ಗೆ ಹಿಂದಿ ಒಳಗೆ ಟೈಪ್ ಮಾಡುವಂತ ಏನಪ್ಪಾ ಅಂದ್ರೆ ಸಾಮರ್ಥ್ಯ ಇರ್ತಕ್ಕಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. SC ST ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಎಕ್ಸ್ ಸರ್ವಿಸ್ ಮೇನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ. ಇವರನ್ನ ಹೊರತುಪಡಿಸಿ ಉಳಿದಂತ ಎಲ್ಲಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ.
ನೇಮಕಾತಿ ಯಾವ ತರ ಆಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ತಾರೆ ಅಂದ್ರೆ ಹೈಟ್ ಐತೇನಿಲ್ಲೋ ಕರೆಕ್ಟ್ ಚೆಸ್ಟ್ ಐತೇನಿಲ್ಲೋ ತೂಕ ಐತೇನಿಲ್ಲೋ ಆಸ್ ಪರ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಪ್ರಕಾರ ತೂಕ ಐತೇನಿಲ್ಲೋ ಅಂತ ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಡೆಸ್ತಾರೆ ಅದ್ರ ಜೊತೆಗೆ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟೇಶನ್ ಚೆಕ್ ಮಾಡ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಏನಪ್ಪಾ ಅಂದ್ರೆ ಚೆಕ್ ಮಾಡಿದ ಮೇಲೆ ಅದೆಲ್ಲಾನು ಕರೆಕ್ಟ್ ಇತ್ತು ಅದರಾಗಿ ಎಲಿಜಿಬಲ್ ಆಗಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಸ್ಕಿಲ್ ಟೆಸ್ಟ್ ಕರೀತಾರೆ ಸ್ಕಿಲ್ ಟೆಸ್ಟ್ ಅಂತಂದ್ರೆ ಟೈಪಿಂಗ್ ಟೆಸ್ಟ್ ಇರ್ತದೆ ಟೈಪಿಂಗ್ ಟೆಸ್ಟ್ ಕರೀತಾರೆ ಟೈಪಿಂಗ್ ಟೆಸ್ಟ್ ಒಳಗೆ ಪಾಸ್ ಆಗಿರಿ ಅಂತಂತಂದ್ರೆ ನಿಮಗೆ ಒಂದು ರಿಟರ್ನ್ ಎಕ್ಸಾಮ್ ಇರ್ತದೆ ರಿಟರ್ನ್ ಎಕ್ಸಾಮ್ ಏನಪ್ಪ ಅಂದ್ರೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಇದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೋತ್ತರಗಳು ಇರ್ತಾವ ಅಂದ್ರೆ 4 ಉತ್ತರಗಳು ಇರ್ತಾವ ಅದರಾಗ ಸರಿಯಾದ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗ್ತದೆ ಅದಕ್ಕೆ ಸಿಲೆಬಸ್ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂತ 25 ಮಾರ್ಕ್ಸ್ ಇರ್ತದೆ ಜನರಲ್ ನಾಲೆಜ್ 25 ಮಾರ್ಕ್ಸ್ ಅರಿಥಮೆಟಿಕ್ 25 ಮಾರ್ಕ್ಸ್ ಜನರಲ್ ಇಂಗ್ಲಿಷ್ ಆರ್ ಹಿಂದಿ 25 ಮಾರ್ಕ್ಸ್ ಹಿಂಗೇನಪ್ಪ ಅಂದ್ರೆ ಒಟ್ಟು 100 ಅಂಕಗಳದ್ದು ಇದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಸ್ನೇಹಿತರೆ ಇದಾದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಆಗ್ತದೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ನಿಮಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಪ್ರೊಸೀಜರ್ ಇಲ್ಲಿ ಕೊಟ್ಟರು ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಆಸಕ್ತಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓದಿ ನಂತರ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ ಇದಿಷ್ಟು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯಮಾಡಿ ಲೈಕ್ ಮೇಲೆ ಕ್ಲಿಕ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು